ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ಈ ದಿನ ಮಾವಿನಕಾಯಿ ಉಪ್ಪಿನಕಾಯನ್ನು ತೋರಿಸ್ಕೊಡ್ತಾ ಇದ್ದೀವಿ. ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತಾರೆ ಅಂತ, ಒಬ್ಬೊಬ್ರದ್ದು ಒಂದೊಂದು ವಿಧಾನಗಳಿವೆ, ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇರೋದು. ಇದರಲ್ಲಿ ಒಂದು ಸ್ಪೆಷಲ್ ಇದೆ, ಏನಪ್ಪ ಅಂದರೆ ಒಂದು ಮನೆಯಲ್ಲೇ ಮಾಡಿರೋದು ಉಪ್ಪಿನಕಾಯಿದು, ಇನ್ನೊಂದು ಮನೆ ಮರದ್ದೇ ಮಾವಿನಕಾಯಿದು. ಇದನ್ನು ನಮ್ಮ ತಂಗಿ ಮನೆಯಲ್ಲಿ, ವಿದ್ಯಾನ್ ಮನೆಯಲ್ಲಿ, ಬಳ್ಳಾರಿಯಲ್ಲಿ ಬೆಳೆದಿರೋದು ಮರದಲ್ಲಿ, ಅದನ್ನು ಅವಳು ಬರುವಾಗ ತಂದಿದ್ಲು. ಅದನ್ನೇ ಉಪ್ಪಿನಕಾಯಿ ಹೇಗೆ ಮಾಡ್ತಾರಂತೆ ತೋರಿಸ್ತಾ ಇದ್ದೀವಿ. ಮಾವಿನಕಾಯಿ ತುಂಬ ತಂದಿರೋದ್ರಿಂದ ನಮಗೆ ಮೆಜರ್ಮೆಂಟ್ ಗೊತ್ತಾಗಲಿಲ್ಲ, ಯಾಕಂದರೆ ಕೆಲವೊಂದು ಸಿಹಿಯಾಗಿತ್ತು, ಕೆಲವೊಂದು ಕೆಟ್ಟೋಗಿತ್ತು. ಅದಕ್ಕಾಗಿ ಸಿಹಿಯಾಗಿರೋದು ಹಾಕಿದರೆ ನಿಲ್ಲಲ್ಲ ವರ್ಷಾನ್ಗಟ್ಟಲೆ ಅಂದ್ಬಿಟ್ಟು, ಅದಕ್ಕಾಗಿ ಅಳತೆ ಮಾಡಿಕೊಂಡು ನಿಮಗೆ ಗೊತ್ತಾಗೋಕೆ ಇದನ್ನು ತೋರಿಸ್ತಾ ಇರೋದು. ನಾವು ಯಾವ ಅಳತೆಯಲ್ಲಿ ತೊಗೊತೀವೋ, ಯಾವ ಬಟ್ಲದ ಅಳತೆ, ಅದರಲ್ಲಿ 4 ಬಟ್ಲಷ್ಟು ಆಗಿದೆ ಮಾವಿನಕಾಯಿ ಪೀಸ್ಗಳು. ಮತ್ತು ಅದಕ್ಕೆ 1 ಬಟ್ಲದಷ್ಟು, 1 ಕಪ್ಗೆ 1/4 ಕಪ್ಪಷ್ಟು ಅಳತೆಯಲ್ಲೇ ಉಪ್ಪು ಹಾಕ್ತಾರೆ. ಆ ಲೆಕ್ಕದಲ್ಲೇ ಉಪ್ಪು 1 ಬಟ್ಲು ಮತ್ತು ಖಾರದ ಪುಡಿ 1/2 ಬಟ್ಲು, 2 ಕಾಲು ಲೆಕ್ಕದಲ್ಲೇ 1/2 ಬಟ್ಲು. ಹಾಗೆಯೇ ಜಿಂಜರ್ ಗಾರ್ಲಿಕ್ ಪೇಸ್ಟು ಫ್ರೆಶಾಗಿ ಮಾಡಿರೋದು 3 ಟೀಸ್ಪೂನು, 2-3 ಗಡ್ಡೆಯಷ್ಟು ಹಸಿ ಬೆಳ್ಳುಳ್ಳಿ ಹಾಗೆಯೇ ಸುಲಿದಿರೋದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಮೆಜರ್ಮೆಂಟ್ ಹೇಗೆ ತೋರಿಸಿದ್ವಿ ಅಂದರೆ, ಇವಾಗ ನಾವು ಎಷ್ಟು ಕಾಯಿ ಅಂತ ಹೇಳ್ಬೋದು ಎಲ್ಲನೂ ಚೆನ್ನಾಗಿದ್ದಾಗ. ಅದಕ್ಕಾಗಿ ಕೆಲವೊಂದು ಹಣ್ಣಾಗಿರೋದೆಲ್ಲ ಎಲ್ಲರೂ ಕೂತು ತಿಂದ್ವಿ, ಚೆನ್ನಾಗಿತ್ತು ಸ್ವೀಟ್ ಸ್ವೀಟಾಗಿ. ಅದಕ್ಕೆ ಕಾಯಿ ಇರೋದು ಮಾತ್ರ ಹಾಕಿರೋದು, ಯಾಕಂದರೆ ವರ್ಷಾನ್ಗಟ್ಟಲೆ ಅದು ಉಪ್ಪಿನಕಾಯಿ ನಿಲ್ಲಲ್ಲ, ಬೇಗ ಬೂಸ್ಟ್ ಹಿಡಿದ್ಬಿಡುತ್ತೆ, ಬೂಜು ಬಂದ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕಾಗಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇಮಿಡಿಯೇಟಾಗಿ ಒಗ್ಗರಣೆ ಎಲ್ಲ ಹಾಕಲ್ಲ, ಕಲಸಿಬಿಟ್ಟು ಇಡ್ತಾರೆ ಚೆನ್ನಾಗಿ. ಉಪ್ಪಿನಕಾಯಿನ ಯಾವತ್ತೂ ಸಿಲ್ವರ್ ಪಾತ್ರೆಯಲ್ಲಿ ಹಾಕಲ್ಲ, ಅಂದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹಾಕಲ್ಲ. ಉಪ್ಪು ಹಾಕಿದ ಮೇಲೆ ಅದು ಕೆಮಿಕಲ್ ಬಿಡುತ್ತೆ ಅಥವಾ ರಿಯಾಕ್ಟ್ ಆಗುತ್ತೆ, ಅದಕ್ಕಾಗಿ ಸಿಲ್ವರ್ ಪಾತ್ರೆಯಲ್ಲಿ ಹಾಕಲ್ಲ. ನೋಡಿ, ಇದು 4 ದಿವಸ ಆದಮೇಲೆ ಈ ಥರ ಆಗಿದೆ. ದಿನಾಲೂ ನಾವು 1 ಸಲ ಅದನ್ನು ತಿರುಗಿಸ್ತಾ ಇದ್ವಿ, ಉಚ್ಚಲ ಹಾಕಿಟ್ಟಿದ್ದೆಲ್ಲ ಕಲಸಿಬಿಟ್ಟು 4 ದಿವಸ ಆದಮೇಲೆ ಇವಾಗ ತೋರಿಸ್ತಾ ಇರೋದು. ಇದನ್ನು ನಾನು ಹೋದ ವರ್ಷ ದಿಢೀರ್ ಬಿಸಿ ಉಪ್ಪಿನಕಾಯಿ ಮತ್ತು ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸಿದ್ದೆ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮೆಂತ್ಯ ಹಾಕಿದಾರಲ್ವಾ, 2 ಟೇಬಲ್ಸ್ಪೂನಷ್ಟು ಹುರಿದಿರೋದು, ಅಂದಾಜು ಮೇಲೆ ಕೈಯಿಂದ ಹಾಕಿದ್ದಾರೆ, ಗೊತ್ತಾಗ ಕಲ್ತು ತೆಗೆದುಕೊಳ್ಳೋದು. ಇವಾಗ ಜೀರಿಗೆ ಬಂದು 1.5 ಟೇಬಲ್ಸ್ಪೂನಷ್ಟು ಹಾಕಿ ಹುರಿದಿರೋದು ಕೂಡ. ಅದಕ್ಕೆ 2 ಟೇಬಲ್ಸ್ಪೂನ್ ಮೆಂತ್ಯ, ಸಾಸಿವೆ ಒಂದೇ ಪ್ರಮಾಣ ತೊಗೊಂಡಿರೋದು, ಸ್ವಲ್ಪ ಜೀರಿಗೆನೂ ಕಮ್ಮಿ ತೊಗೊಂಡಿರೋದಾರೆ. ಹುರಿದಿದ್ದ ಪದಾರ್ಥ ಎಲ್ಲ ತಣ್ಣಗಾಗೋವರೆಗೂ ಇವಾಗ ಒಗ್ಗರಣೆ ಹಾಕ್ತಾಯಿದ್ದಾರೆ ಉಪ್ಪಿನಕಾಯಿಗೆ. 200 ml ಎಣ್ಣೆ ತೊಗೊಂಡಿದ್ದಾರೆ, ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ 1-2 ಚಮಚ ಹಾಕ್ತಾಯಿದ್ದಾರೆ. ಅದ್ರ ಜೊತೆ ಸ್ಟವ್ ಆಫ್ ಮಾಡಿ ನಂತರ, ಯಾಕಂದರೆ ಒಣಮೆಣಸಿನ್ಕಾಯಿ ಬೇಗ ಸೀದೋಗುತ್ತೆ ಅಂತ, ತುಂಬ ಕಾದಿರುತ್ತಲ್ಲ ಎಣ್ಣೆ, 8-10 ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕಿದ್ದಾರೆ. ಇವಾಗ ಅದು ಆರೋಗಿರೋವಂಥ ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯನ ಪುಡಿ ಮಾಡಿದ್ದಾರೆ, ಚೆನ್ನಾಗಿ ನೈಸಾಗಿ ಬರಲಿ ಅಂತ. ಆರಿದ ಮೇಲೆ ನೀಟಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತಲ್ಲ. ಇವಾಗ ಒಂದ್ಸಲ ಚೆನ್ನಾಗಿ ಉಪ್ಪಿನಕಾಯಿ ತಿರುಗಿಸ್ಕೊಂಬಿಟ್ಟು ನಂತರ ಅದು ಮಿಕ್ಸಿ ಮಾಡಿರೋ ಪುಡಿನ ಆ್ಯಡ್ ಮಾಡ್ತಾಯಿದ್ದಾರೆ. ಆ ಪುಡಿನ ಹಾಕಿದ ಮೇಲೆ ಚೆನ್ನಾಗಿ ತಿರುಗಿಸ್ತಾರೆ, ಎಲ್ಲನೂ ಹಾಕಿದ್ದಾರೆ ನೋಡಿ, ಯಾವುದು ಉಳಿಸ್ಕೊಂಡಿಲ್ಲ, ನೋಡಿ ನೋಡಿ ಹಾಕೋಣ ಅಂತ ಸ್ವಲ್ಪ ಇಟ್ಕೊಂಡಿದ್ರು. ಮುಂಚೆನೇ ಒಗ್ಗರಣೆ ಹಾಕಿಟ್ಟಿದ್ರಲ್ಲ ಅದು ತಣ್ಣಗಾಗಿದೆ, ಇವಾಗ ಅದನ್ನು ಹಾಕಿ ಇವಾಗ ಕಲಿಸ್ತಾ ಇದ್ದಾರೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಬಂದಿತ್ತು, ಉಪ್ಪು ಖಾರ ಹುಳಿಯೆಲ್ಲ ತುಂಬಾ ಸಖತ್ತಾಗಿತ್ತು. ನಿಮಗೆಲ್ಲರಿಗೂ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.